ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಘಟಕದ ವತಿಯಿಂದ ಬ್ರಹ್ಮಾವರ ತಾಲೂಕು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪಾರಂಪಳ್ಳಿಯ ಮಹಾವಿಷ್ಣು ಸಭಾಂಗಣದಲ್ಲಿ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ತೊಡಗಿಸಿಕೊಂಡ ತಾಲೂಕಿನ 15 ಮಂದಿ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಸಮಾರೋಪ ಭಾಷಣ ಮಾಡಿದ ಸಾಂಸ್ಕೃತಿಕ ಚಿಂತಕ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಮಾತನಾಡಿ, ಮಾನವರ ಬದುಕಿಗೆ ಅಗತ್ಯವಾದ ಸಾಹಿತ್ಯ ಎಲ್ಲ ಕಲೆಗಳಿಗೆ ಆಧಾರ ಮತ್ತು ಪೂರಕವಾಗಿದೆ ಎಂದರು. ನಮ್ಮ ಬದುಕಿಗೆ ಸಾಹಿತ್ಯ ಎಷ್ಟು ಅಗತ್ಯ ಅನ್ನೋದಕ್ಕೆ, ಸಾಹಿತ್ಯ ನಮ್ಮ ಬದುಕನ್ನು ಹೇಗೆ ರೂಪಿಸಿದಂತಕ್ಕೆ ಅನ್ನೋದಕ್ಕೆ, ಇವತ್ತಿನ ಮಕ್ಕಳಿಗೆ ಸಾಹಿತ್ಯ ದೂರ ಸರಿತಿದ್ದಾರೆ ಅನ್ನೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಸಾಕಷ್ಟು ಜನ ಮಾತಾಡಿದ್ದಾರೆ. ಸಾಹಿತ್ಯ, ಸಂಗೀತ, ನರ್ತನ ಎಲ್ಲ ಕಲೆಗಳು ಕೂಡ ಮನುಷ್ಯನ ಸಂಸ್ಕೃತಿಯನ್ನು ಸಂಬಂಧಿಸಿದರೆ ಜೀವನಕ್ಕೆ ಆನಂದವನ್ನು ಕೊಡ್ತದೆ, ಮಾತ್ರವಲ್ಲ ಬದುಕನ್ನು ರೂಪಿಸುವ ಶಕ್ತಿಯನ್ನು ಕೊಡ್ತದೆ. ಅದಕ್ಕೋಸ್ಕರ ಎಲ್ಲ ಕಲೆಗಳು ಬೇಕಾಗಿದೆ, ಅದೆಲ್ಲೂ ಒಂದು ಕಲೆ ಸಾಹಿತ್ಯ. ಸಾಹಿತ್ಯ ಅನ್ನೋದು ಬೇರೆ ಎಲ್ಲ ಕಲೆಗಳಿಗೆ ಆಧಾರ. ಸಾಹಿತ್ಯದ ಮುಂದೆ ಹಾಡು ಬರ್ತದೆ ಮತ್ತು ನರ್ತನ ಬರ್ತದೆ, ಅದೆಲ್ಲಕ್ಕಿಂತ ಬೇರಾಗಿರ್ತಕ್ಕಂಥ ಸಾಹಿತ್ಯ ಅಂತಹ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಇವತ್ತು ನಡೆದು ಕೂಡ ಹಾಗೇನೆ, ಅದಕ್ಕೆ ತಕ್ಕಂತೆ ಇಲ್ಲಿ ಕೆಲವರು ಹಾಡಿದ್ರು, ಕೆಲವರು ನರ್ತಿಸಿದ್ರು. ಬ್ರಹ್ಮಾವರ ತಾಲೂಕಿನ ವಿಶೇಷತೆಗಳು, ಬಹುವಿಧ ಗೋಷ್ಠಿ, ತೆಂಕು ಬಡಗು ತಿಟ್ಟಿನ ಯಕ್ಷಗಾಯನ ನಡೆಯಿತು. ಹಿರಿಯ ಸಾಹಿತಿ ನರಸಿಂಹ ಐತಾಳ್, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ, ಬ್ರಹ್ಮಾವರ ತಾಲೂಕು ಅಧ್ಯಕ್ಷ ಗುಡ್ಮಿ ರಾಮಚಂದ್ರ ಐತಾಳ್, ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ, ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶವನಾ ಅಂಜುಂ, ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಜಗದೀಶ್ ನಾವಡ, ಸಾಂಸ್ಕೃತಿಕ ಚಿಂತಕ ಶೇಡಿಕೋಡ್ಲು ವಿಠಲ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.